ನಮಸ್ಕಾರ ಸಮಸ್ತ ವೀಕ್ಷಕರಿಗೆಲ್ಲ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳೊಂದಿಗೆ ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ, ಕ್ರೈಸ್ತ ಬಾಂಧವರಿಂದ ಸಾಮೂಹಿಕ ಪ್ರಾರ್ಥನೆ, ಪರಸ್ಪರ ಶುಭಾಶಯ ವಿನಿಮಯ ಮುಖಾಂತರ ಆಚರಣೆ. ಸರ್ಕಾರಿ ಬಸ್ನ ಬ್ರೇಕ್ ಫೇಲ್ ಆಗಿ ಬಸ್ ಪಲ್ಟಿ, ಚಾಲಕನ ಚಾಣಾಕ್ಷತನದಿಂದ ತಪ್ಪಿದ ಭಾರಿ ಅನಾಹುತ, ಗೋಕಾಕ್ ಫಾಲ್ಸ್ ರೋಡ್ನಲ್ಲಿ ನಡೆದ ಘಟನೆ. ಸ್ವಚ್ಛತೆಗಾಗಿ ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ನಿರ್ಮಾಣ, ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕ್ಯಾಂಟೀನ್ಗಳಲ್ಲಿ ಹೊಸ ಪ್ರಯೋಗ, ಮಡಿಕೆ ಕಪ್ ಬಳಸಲು ಸುರೇಶ್ ಅಂಗಡಿ ಸೂಚನೆ. ಶ್ರೀ ಗಿರಿಜಾದೇವಿ ಸಂಗೀತ ಕಲಾ ನೃತ್ಯ ಮಂಡಳ ವತಿಯಿಂದ ನೂಪುರ ನೃತ್ಯೋತ್ಸವ 8ರ ಡ್ಯಾನ್ಸ್ ಫೆಸ್ಟಿವಲ್ ಅನ್ನು ಇದೇ ತಿಂಗಳ 27ರಂದು ಸಂಜೆ 5 ಗಂಟೆಗೆ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್ಎಸ್ ಹಿರೇಮಠ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಮತ್ತು ಕಲಾಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಅಂತ ಇಬ್ಬರು ಸಹೋದರಿಯರು 2012ರಲ್ಲಿ ತಮ್ಮ ತಾಯಿಯ ಹೆಸರಿನಲ್ಲಿ ಶ್ರೀ ಗಿರಿಜಾದೇವಿ ಸಂಗೀತ ನೃತ್ಯ ಕಲಾ ಮಂಡಳ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ್ರು. ಕೇವಲ 5 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆ ಈಗ 120ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳನ್ನ ತರಬೇತಿಗೊಳಿಸುತ್ತಿದೆ. ಈ ಸಂಸ್ಥೆಯಲ್ಲಿ ಒಂದು ಡ್ಯಾನ್ಸ್ ಫೆಸ್ಟಿವಲ್ನಲ್ಲಿ ಶಿವನ ನೃತ್ಯ, ಗಣೇಶ ವಂದನ, ಅಷ್ಟಲಕ್ಷ್ಮಿ ವೈಭವ, ಕೇರಳ ಡ್ಯಾನ್ಸ್, ದೇವರ ನಾಮ, ಡ್ಯಾನ್ಸ್ ಆಫ್ ಕೃಷ್ಣ, ಪಂಜಾಬ್ ಡ್ಯಾನ್ಸ್, ಡೊಳ್ಳು ಕುಣಿತ, ಗ್ರೂಪ್ ಸಾಂಗ್, ಫ್ಯಾಷನ್ ಡ್ಯಾನ್ಸ್, ಇನ್ನಿತರ ನೃತ್ಯ ಕಾರ್ಯಕ್ರಮಗಳನ್ನು ಇದೇ ತಿಂಗಳು 27ರಂದು ಸಂಜೆ 5 ಗಂಟೆಗೆ ಕಲಬುರಗಿಯ ಡಾಕ್ಟರ್ ಎಸ್ಎಂ ಪಂಡಿತ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಭಾಗವಹಿಸಬೇಕೆಂದು ಹೇಳಿದರು. ತಮಗೆಲ್ಲ ಕಲಬುರಗಿಯ ಸಾಂಸ್ಕೃತಿಕ ಮತ್ತು ಕಲಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಛಾಪನ್ನು ಮೂಡಿಸಿದಂತಹ ಈ ಇರುವರು ಸಹೋದರಿಯರು 2012ರಲ್ಲಿ ತಮ್ಮ ತಾಯಿ ಹೆಸರಿನಲ್ಲಿ ಶ್ರೀ ಗಿರಿಜಾದೇವಿ ಸಂಗೀತ ನೃತ್ಯ ಕಲಾ ಮಂದಿರ ಅಂತಕ್ಕಂಥ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಕೇವಲ 5 ಮಕ್ಕಳಿಂದ ಪ್ರಾರಂಭವಾದಂಥ ಈ ಒಂದು ಕಲಾ ಮಂದಿರ ಇವತ್ತು 120ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸ್ತಾ ಇದೆ. ವಿಶೇಷವಾಗಿ ಕಲಬುರಗಿ ಅಂಥ ಬಿಸಿಲ್ನಾಡಿನಲ್ಲಿ ಭರತನಾಟ್ಯದ ಒಂದು ರುಚಿಯನ್ನು, ಸವಿಯನ್ನು ಮತ್ತು ಇದರ ಬಗ್ಗೆ ಒಂದು ವ್ಯಾಪಕವಾದಂತಹ ಪ್ರಚಾರವನ್ನು ಮಾಡಿದಂತಹ ಮತ್ತು ತರಬೇತಿಗೊಳಿಸಿದಂತಹ ಕೀರ್ತಿ ಈ ಸಂಸ್ಥೆಗೆ ಸಲ್ತಾ ಇದೆ. ಈ ಸಂಸ್ಥೆಯ ಒಬ್ಬ ಹಿರಿಯ ಹಿತೈಷಿಯಾಗಿ, ಒಬ್ಬ ಮಾರ್ಗದರ್ಶಿಯಾಗಿ ನನಗೆ ಅವರಿವರನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಲಿಕ್ಕೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಮತ್ತು ವಿಶೇಷವಾಗಿ ಕಳೆದ 7 ವರ್ಷಗಳಿಂದ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ನೂಪುರ ನೃತ್ಯೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ತಮ್ಮ ವಿದ್ಯಾರ್ಥಿಗಳ ಒಂದು ಕಲೆಯನ್ನು ಪ್ರದರ್ಶನ ಮಾಡತಕ್ಕಂಥ ಒಂದು ಅವಕಾಶವನ್ನು ಅವರಿಗೆ ಒದಗಿಸಿಕೊಡ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈ ವರ್ಷ ಶುಕ್ರವಾರ ಡಿಸೆಂಬರ್ 27ರಂದು ನಗರದ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಸಾಯಂಕಾಲ 5 ಗಂಟೆಗೆ ಸುಮಾರು 3.5-4 ಗಂಟೆಗಳ ಕಾಲ ರಸದೌತರಣ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನೂಪುರ ನೃತ್ಯೋತ್ಸವ 8 ಅಂತಕ್ಕಂಥ ಹೆಸರನ್ನು ಇಟ್ಟುಕೊಂಡು ಆ ಮೂಲಕ ಸುಮಾರು 79 ವಿದ್ಯಾರ್ಥಿ ಕಲಾವಿದರು ಅವತ್ತು ವಿವಿಧ ನೃತ್ಯ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ವಿಶಿಷ್ಟವಾದಂಥ ವಸ್ತ್ರವಿನ್ಯಾಸ, ಬೆಳಕಿನ ವ್ಯವಸ್ಥೆ, ಅದೇ ರೀತಿಯಾಗಿ ಸಂಗೀತದ ಮಾಧುರ್ಯದೊಂದಿಗೆ ಈ ನೃತ್ಯ ಕಾರ್ಯಕ್ರಮ ಕಲಬುರಗಿಯಲ್ಲಿ ಪ್ರತಿ ವರ್ಷ ನಾವು ಕಾಯ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಆ ನಿಟ್ಟಿನಲ್ಲಿ ಈ ಇಬ್ಬರು ಸಹೋದರಿಯರ, ವಿಶೇಷವಾಗಿ ವಿನ್ಯಾಸ ಧರ್ಮಗಿರಿ ಅವರ ಒಂದು ಪಾಲುಗಾರಿಕೆ ಭಾಳ ಮುಖ್ಯವಾದಂಥದ್ದು. ಇವತ್ತು ಅವರ ಸಂಸ್ಥೆಯಲ್ಲಿ 5 ವರ್ಷದ ಒಬ್ಬ ಬಾಲಿಕೆಯಿಂದ ಹಿಡಿದುಕೊಂಡು 22 ವರ್ಷದ ತರುಣಿಯವರಿಗೆ ವಿದ್ಯಾರ್ಥಿಗಳಿದ್ದಾರೆ. ಸುಮಾರು 120 ವಿದ್ಯಾರ್ಥಿಗಳು ಇವತ್ತು ಅಲ್ಲಿ ತರಬೇತಿ ಹೊಂತಾ ಇದ್ದಾರೆ. ಅಂದಿನ ನೂಪುರ ನೃತ್ಯೋತ್ಸವ 8 ಕಾರ್ಯಕ್ರಮವನ್ನು ನಮ್ಮ ನಾಡಿನ ಖ್ಯಾತ ಕಲಾವಿದರು ಮತ್ತು ಕಲಬುರಗಿಯ ದ ಐಡಲ್ ಫೈನ್ ಆರ್ಟ್ಸ್ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿ ಜಿ ಅಂದಾನಿಯವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ವಿನ್ಯಾಸ ವಿಕ್ರಮ್ ಧರ್ಮಗಿರಿ, ವರ್ಣ ಧರ್ಮಗಿರಿ, ಹನುಮಂತ ಶೇರಿ ಇದ್ದರು. ಈಶಾನ್ಯ ಶಿಕ್ಷಕರ ಮತಕ್ಷೇತ್ರ ಚುನಾವಣೆಗಾಗಿ ಶಿಕ್ಷಕರು ಹೆಚ್ಚಿನ ನೋಂದಾವಣೆ ಮಾಡಿಕೊಳ್ಳಬೇಕೆಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಶಿಶಿಲ್ ಜಿ ನಮೋಶಿ ಅವರು ಹೇಳಿದರು.
ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈಶಾನ್ಯ ಶಿಕ್ಷಕರ ಮತಕ್ಷೇತ್ರ ಚುನಾವಣೆಗೆ ಮತದಾರರಾಗಿ ತಮ್ಮ ಹೆಸರು ನೋಂದಣಿಯಾಗಿದೆ ಎಂದು ನೋಡಲು www.ceokarnataka.kar.nic.in ವೆಬ್ಸೈಟ್ಗೆ ಸಂಪರ್ಕಿಸಬೇಕು. ಮತದಾರರ ನೋಂದಣಿಗೆ ಕೊನೆಯ ದಿನಾಂಕ 23/12/2019 ಇದ್ರೂ ಕೂಡ 10/1/2020 ಮತದಾರರ ಪಟ್ಟಿ ಪರಿಷ್ಕರಣೆಗೊಳ್ಳುತ್ತದೆ, ಅಲ್ಲಿಯವರೆಗೂ ಮತದಾರರ ನೋಂದಣಿಗೆ ಅವಕಾಶ ಇರುತ್ತದೆ ಎಂದು ಹೇಳಿದರು. ಇದು ನಾನು ಹೇಳದ್ ಸಾರಿ 25,000 ಹೆಚ್ಚಿನ ಶಿಕ್ಷಕರು ಅರ್ಜಿ ಕೊಟ್ಟಿದ್ದಾರೆ. ಒಂದು 20-25% ತಿರಸ್ಕಾರ ಮಾಡಿದ್ದಾರೆ ಅಥವಾ ತಿರಸ್ಕಾರ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳಿದ್ದಾರೆ. ನಾನು ಈ ಎಲ್ಲ ಶಿಕ್ಷಕರನ್ನ ವಿನಂತಿ ಮಾಡೋದಿಷ್ಟೇ, ನೀವು ಈ ವೆಬ್ಸೈಟ್ ಡೀಟೇಲ್ಸನ್ನು ನಾನು ಕೊಟ್ಟಿದ್ದೇನೆ, ತಮ್ಮ ಹೆಸರು ನೋಂದಣಿ ಆಗಿದೆಯಲ್ಲೋ ಅಂತ ನಂದು www.ceokarnataka.kar.nic.in ಈ ವೆಬ್ಸೈಟನ್ನು ಓಪನ್ ಮಾಡಿ ನಿಮ್ಮ ಹೆಸರು ನೋಂದಣಿ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕಂತ ನಾನು ವಿನಂತಿ ಮಾಡ್ತೀನಿ. ಮತ್ತು ಭಾಳಷ್ಟು ಶಿಕ್ಷಕರು ಏನೊಂದು ಕಲ್ಪನೆಯಲ್ಲಿದ್ದಾರಂದರೆ, ಅವರು ಯಾವ ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಾರೆ ಅಲ್ಲಿ ಬೂತಲ್ಲಿ ಅವರು ನೋಂದಣಿ ಆಗಿರುತ್ತೆ ಅಂತದನ್ನು ತಿಳ್ಕೊತಾರೆ. ಆದರೆ ಅವರು ಮನೆಯಲ್ಲಿರುತ್ತೆ, ಆ ಮನೆ ಇದ್ದಂಥ ಭಾಗದಲ್ಲಿ ಆ ಬೂತ್ನಲ್ಲಿ ಅವರು ನೋಂದಣಿ ಆಗುತ್ತೆ ಹೊರತಾಗಿ ಆ ಶಾಲಾ ಕಾಲೇಜ್ ಇದ್ದಲ್ಲಿ ಅಲ್ಲ. ಈ ಸಂದರ್ಭದಲ್ಲಿ ಸಾಹೇಬ್ ಗೌಡ, ಎಸ್ ಕೆ ಪಾಟೀಲ್ ಇದ್ದರು. ಧರ್ಮದ ಹೆಸರಿನಲ್ಲಿ ದೇಶವನ್ನು ಒಡೆಯುವಂತಹ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಉಪಾಧ್ಯಕ್ಷೆ ಕೇಲೀಲಾ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಧರ್ಮದ ಹೆಸರಿನಲ್ಲಿ ದೇಶವನ್ನು ಒಡೆಯುವಂತಹ ಹುನ್ನಾರ ಈ ದೇಶದ ಸರ್ಕಾರವೇ ನಿಂತು ಮಾಡ್ತಾ ಇದೆ. ಪ್ರಧಾನಿ ಮೋದಿ ಅವರು ಜಾರಿಗೆ ತಂದಿರುವ ಎನ್ಆರ್ಸಿ ಮತ್ತು ಸಿಎಎ ನಿರ್ಧಾರದಿಂದ ಆದಿವಾಸಿ ಮತ್ತು ಬುಡಕಟ್ಟು ಅಲೆಮಾರಿ ಮುಸ್ಲಿಂ ಅಸಂಘಟಿತ ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿ ಇದ್ದಾರೆ, ಅವರು ಎಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಹಾನಿಯನ್ನು ಉಂಟು ಆಗುತ್ತಿದೆ. ಆದ ಕಾರಣ ಮತ್ತೆ ನಾವು ಇದೇ ತಿಂಗಳು 26ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿಯ ಜಗತ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಿಎಎ ಮತ್ತು ಎನ್ಆರ್ಸಿ ವಿರುದ್ಧ ಶಾಂತಿಯುತವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು. ಇಡೀ ದೇಶದ ಒಳಗ ಧರ್ಮದ ಹೆಸರಿನಲ್ಲಿ ಇಡೀ ದೇಶವನ್ನೇ ಒಡೆಯುವಂಥ ಒಂದು ಬಹುದೊಡ್ಡ ಹುನ್ನಾರ ಈ ದೇಶದ ಸರ್ಕಾರವೇ ನಿಂತು ಮಾಡ್ಲತ್ತದ. ಪ್ರಧಾನಿ ಮೋದಿಜಿಯವರು ಎನ್ಆರ್ಸಿಯನ್ನು ಈ ದೇಶದ ಒಳಗ ಜಾರಿ ಮಾಡಿಸುವ ಮೂಲಕ ಮತ್ತು ಸಿಎಎ ಅನ್ನುವಂಥ ಒಂದು ಕಾನೂನನ್ನು ಇಡೀ ದೇಶ ತುಂಬ ಲಾಗು ಮಾಡುವ ಮೂಲಕ ಅವರು ಇಡೀ ದೇಶವನ್ನು ಮತೀಯ ನೆಲೆ ಒಳಗ ಒಡಿಲಿಕ್ಕೆ ಹೊಂಟಾರ. ನಿಮ್ಗೆಲ್ಲರಿಗೂ ಗೊತ್ತದ, ಇಡೀ ದೇಶದಾದ್ಯಂತ ಇದರ ಬಗ್ಗೆ ತೀವ್ರವಾದಂಥ ವಿರೋಧ ಅದ. ಕೇವಲ ಒಂದು ಸಮುದಾಯ ಅಲ್ಲ, ಈ ಎನ್ಆರ್ಸಿ ಸಿಎಎ ಮತ್ತು ನಿನ್ನೆ ದಿನ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎನ್ಆರ್ಪಿ, ಆದ್ರೆ ಈ ಮೂರಕ್ಕೂ ಬಹಳ ನೇರವಾಗಿ ಸಂಬಂಧ ಅದ ಅನ್ನೋದು ನೀವು ಆ ಆ್ಯಕ್ಟನ್ನು ಅಧ್ಯಯನ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ಸೊ ಒಂದು ಕಡೆಗೆ ಏನು ಪ್ರೊಜೆಕ್ಟ್ ಮಾಡ್ಲತ್ತಾರೆ ಅಂದ್ರೆ ಇದಕ್ಕೆ ಒಂದು ಸಮುದಾಯ ಮಾತ್ರ ಬಲಿ ಆಗ್ಬೋದು ಅಂತ ಪ್ರೊಜೆಕ್ಟ್ ಮಾಡ್ಲತ್ತಾರೆ, ಹಾಗಿಲ್ಲ. ನಾವು ನೀವು ಆ ಮೂರು ಕಾನೂನುಗಳನ್ನು ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ, ಭಾರತ ದೇಶದ ಸಮಗ್ರ ಜನ ಆದಿವಾಸಿ ಬುಡಕಟ್ಟು ಅಲೆಮಾರಿ ನಾನ್ ಮುಸ್ಲಿಂ ಮುಸ್ಲಿಂ ಅಸಂಘಟಿತ ಜನ ಅಸಂಘಟಿತ ಕಾರ್ಮಿಕರು ದೊಡ್ಡ ಮಟ್ಟದಲ್ಲಿದ್ದಾರೆ, ಅವರಿಗೆಲ್ಲರಿಗೂ ಇದು ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡ್ತದ ಬಿಟ್ಟಿದೆ. ಈ ಭಾವನೆ ಬಂದ್ಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಹೇಳ್ತೀನಿ ನೋಡಿ, ಸಂವಿಧಾನ ಏನಿದೆ ಅದರಲ್ಲಿ ಈ ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ಯಾವುದೇ ರೀತಿಯಲ್ಲಿ ವಿಚಾರಣೆ ಬಂದಿಲ್ಲ. ನಾವು ಸಂವಿಧಾನವನ್ನು ಫಾಲೋ ಮಾಡೋರು. ಎನ್ಆರ್ಸಿ ಎನ್ಸಿ ಸಿಎಎ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ನಾವು ಸಂವಿಧಾನ ಓದಿದಾಗ ನಮಗೆ ಗೊತ್ತಾಯಿತು ಇದು ಬಹಳಷ್ಟು ಕುತಂತ್ರ ಇದೆ, ಬೇರೆ ಬೇರೆ ಮಾಡುವ ಒಂದು ಕುತಂತ್ರ ಸಂವಿಧಾನದಲ್ಲಿ ಇದ್ದಿದ್ರೆ, ನಾವು ಎಲ್ಲ ಜಾತಿಗಳು ಬೇರೆ ಬೇರೆ ಅಂತ ಇದ್ದಿದ್ರೆ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ಸಿಎಎ ಮತ್ತು ಎನ್ಆರ್ಸಿ ಬಗ್ಗೆ ರೋಜ್ವಂತ ಸುಲ್ತಾನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಜೀನತ್ ಬೇಗಂ, ಅಬ್ಬಯ್ಯ ರೋಜ್ವಂತ ಸುಲ್ತಾನ್, ಸ್ನೇಹ ಕಟ್ಟಿಮನಿ ಇದ್ದರು.
ಆತ ತನ್ನ ಬಾಲ್ಯದಲ್ಲಿಯೇ ವೈದ್ಯರ ನಿರ್ಲಕ್ಷ್ಯದಿಂದ ಕಾಲು ಕಳೆದುಕೊಂಡಿದ್ದ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಖಾಲಿ ಕೂರದೆ ಕೃಷಿ ಹಾಗೂ ಹೋರಾಟದಲ್ಲಿ ಭಾಗಿಯಾಗಿ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಅಷ್ಟಕ್ಕೂ ಆತ ಯಾರು ಅಂತೀರಾ? ನಾವು ತೋರಿಸ್ತೀವಿ ನೋಡಿ. ಹೌದು, ಒಬ್ಬ ರೈತ ತನ್ನ ಜೀವನದಲ್ಲಿ ಕೃಷಿಗೆ ಮಾತ್ರವೇ ಮೀಸಲಾಗಿರದೆ ಸಾಮಾಜಿಕ ಹೋರಾಟದಲ್ಲಿ ಹಾಗೂ ಸಾರ್ವಜನಿಕರ ಸಂಕಷ್ಟವನ್ನ ಬಗೆಹರಿಸಲು ಕೈಜೋಡಿಸುವ ವ್ಯಕ್ತಿತ್ವವನ್ನು ಹೊಂದಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಧಾರವಾಡ ಜಿಲ್ಲೆಯ ಗುಣಹಟ್ಟಿ ಗ್ರಾಮದ ಬಸವರಾಜ್ ಯೋಗಪ್ಪನವರ ವೃತ್ತಿಯಿಂದ ಕೃಷಿಕನಾಗಿ ಸಾಮಾಜಿಕ ಹೋರಾಟದ ಮೂಲಕ ತಮ್ಮ ರೈತರ ಸಂಕಷ್ಟಕ್ಕೆ ಸ್ಪಂದನೆ ನೀಡುತ್ತಾ ಹಲವಾರು ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತಾ ತಮ್ಮ ಕೃಷಿ ವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ತಮ್ಮ 19ನೇ ವಯಸ್ಸಿನಲ್ಲಿಯೇ ವೈದ್ಯರ ನಿರ್ಲಕ್ಷ್ಯದಿಂದಲೇ ತಮ್ಮ ಕಾಲನ್ನು ಕಳೆದುಕೊಂಡಿರುವ ಬಸವರಾಜ್ ತಮ್ಮ ಅಂಗವಿಕಲತೆಯ ಬಗ್ಗೆ ಚಿಂತಿಸದೆ ಕೃಷಿಯಲ್ಲಿಯೇ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನರಿಗೆ ಈ ರೈತ ಆದರ್ಶನಾಗಿದ್ದಾನೆ. ಈತನು ಕುಂದಗೋಳ ತಾಲೂಕಿನಲ್ಲಿ ಕುಮಾರಸ್ವಾಮಿ ಎಂದೇ ಖ್ಯಾತಿ ಹೊಂದಿದ್ದಾನೆ. ಎಚ್ಡಿ ಕುಮಾರಸ್ವಾಮಿ ಸಿಎಂ ಆದ ಸಂದರ್ಭದಲ್ಲಿ ಹಲವಾರು ಬಾರಿ ಭೇಟಿ ನೀಡಿದಾಗ ಕುಂದಗೋಳ ತಾಲೂಕಿನ ರೈತರ ಸಮಸ್ಯೆಗಳನ್ನು ಎತ್ತಿ ತೋರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅಂಗವಿಕಲರಾದ್ರೂ ಅಂಗವಿಕಲರ ಅಂತೇಳಿ ನಾವು ಅದನ್ನು ಮನಸ್ಸಿನ ಇಟ್ಕೊಂಡಿಲ್ಲ. ನಾವು ರೈತರ ಒಂದು ಇದ್ರೊಳಗೆ ಹೊಲದಾಗ ನಮ್ಮ ಜಮೀನು ಅದಾವೆ, 4 ಎಕರೆ ಜಮೀನು ಐತಿ. ಜಮೀನೊಳಗೆ ನಾವು ಕೃಷಿ ಹೊಂಡ ಮಾಡಿಕೊಂಡು ನಾವು ಒಳ್ಳೆಯ ಜೀವನ ಮಾಡತ್ತೀವಿ. ಈ ಥರ ನಮ್ಮ ಮಾಡ್ಕೊಂಡು ಹೋದ್ರೆ ರೈತರ ಇದನ್ನು ಆತ್ಮಹತ್ಯೆ ಅಂತ ಇಂಥದ್ದು ದಾರಿಗೆ ಹೋಗಬಾರ್ದು ಅಂತೇಳಿ ನಾವು ಈ ಮೂಲಕ ನಾವು ವಿನಂತಿ ಮಾಡ್ಕೊತೀನಿ. ಈಗಾಗಲೇ ನಮ್ಮ ತಾಲೂಕಿಗೆ ಬೆಳೆ ವಿಮೆ ಬರಲಿಲ್ಲ, ಒಳ್ಳೆ ಬೆಳೆ ಹಾನಿ ವಿಳಂಬ ಆಗತ್ತಿತ್ತು. ಇಂಥವಕ್ಕೆಲ್ಲ ನಾವು ಭಾಳ ಹೋರಾಟ ಮಾಡಿ ಇವನ್ನೆಲ್ಲ ರೈತರಿಗೆ ಕೊಡುವಂಥ ವ್ಯವಸ್ಥೆ ನಾವು ಮಾಡಿಕೊಟ್ಟೇವಿ. ಇದೇ ರೀತಿಯೂ ಯಾರಿಗೂ ನಮಗೆ ಯಾರಿಗಾರ ನೋವಾದ್ರೆ ಯಾರಿಗಾರ ಇದು ಆದ್ರೆ ಅದರಲ್ಲಿ ನಾನು ನಿಂತು ಅವ್ರನ್ನ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ವ್ಯವಸ್ಥೆ ಮಾಡ್ತೀನಿ. ಇವು ರಸ್ತೆಗಳು ಹಾಳಾಗಿದ್ದವು, ಊರೊಳಗೆ ಅನೇಕ ಸಮಸ್ಯೆಗಳಿದ್ವು, ಅವನ್ನೆಲ್ಲ ನಾವು ಸಂಬಂಧಪಟ್ಟ ಇಲಾಖೆ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಅವನ್ನೆಲ್ಲ ಬಗೆಹರಿಸೀವಿ. ಈಗ ಮಂಟೂರು ನಾರಳ್ಳಿ ಗುಡಿಂಗಟ್ಟಿ ಒಂದು ರಸ್ತೆ ಇತ್ತು, ಅದು ಬಾದಿಂದ ಉಳ್ಕಿತ್ತು. ಮೊನ್ನೆ ನಮ್ಮ ಮಾನ್ಯ ಕೋನರೆಡ್ಡಿ ಸಾಹೇಬ್ರನ್ನ ಭೇಟಿಯಾಗಿ ಅವರಿಂದ ಒಂದು ಸಲಹೆ ಪಡ್ಕೊಂಡು ಅವರಿಂದ ಅವ್ರ ಶಾಸಕರಿದ್ದಾಗ ಅನುದಾನ ತೊಗೊಂಡು ಅದನ್ನು ಈಗ ಡಾಂಬರೀಕರಣ ಮಾಡೀವಿ. ಈಗ ಅಲ್ಲಿಗೆ ನಾವು ಕುಂದಗೋಳ ನವನಗುಂದ ಬಸ್ ಓಡಿಸುವಂಥ ವ್ಯವಸ್ಥೆನೂ ನಾವು ಮಾಡಾಕತ್ತೀವಿ. ಒಟ್ಟು 4 ಎಕರೆ ಜಮೀನಿನಲ್ಲಿ ಕೃಷಿ ಕಾರ್ಯವನ್ನು ನಡೆಸುತ್ತಿರುವ ಇವರು ಸಾವಯವ ಗೊಬ್ಬರ ಬಳಕೆಯಿಂದಲೇ ತಮ್ಮ ಕೃಷಿ ಕಾರ್ಯವನ್ನು ಮಾಡುತ್ತಿರುವುದು ವಿಶೇಷವಾಗಿದೆ. ಕುರಿ ಗೊಬ್ಬರ, ದನದ ಗೊಬ್ಬರದಿಂದಲೇ ಕೃಷಿಯನ್ನು ಮಾಡುತ್ತಿರುವ ಇತರ ಕೃಷಿಕರಿಗೆ ಆದರ್ಶವಾಗಿದ್ದಾರೆ ಈ ರೈತ. ಸಾವಯವ ಕೃಷಿಯಿಂದಲೇ ತಮ್ಮ ಕೃಷಿಯ ಚಟುವಟಿಕೆಗಳನ್ನು ಮಾಡುತ್ತಿರುವ ಬಸವರಾಜ್ ಯೋಗಪ್ಪನವರು ತಮ್ಮ ವೃತ್ತಿ ಬದುಕಿನಿಂದ ಹಲವಾರು ಹೋರಾಟಗಳನ್ನು ಮಾಡುತ್ತಿದ್ದಾರೆ. ಸಾರ್ವಜನಿಕರ ಹಾಗೂ ರೈತ ಕುಲದ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದು ಹೆಮ್ಮೆಯ ವಿಚಾರ. ಯೋಗಪ್ಪನವರ ಕೃಷಿಯ ಸಾಧನೆಯನ್ನು ಪರಿಗಣಿಸಿ ಮಣ್ಣಿನ ಮಗ, ಶ್ರೇಷ್ಠ ಕೃಷಿಕ, ಕೃಷಿ ಸಾಧಕ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಯುವಕನವರವರು ನಮ್ಮೂರಿನಲ್ಲಿ ಸುಮಾರು ಭಾಳ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ಕೆರೆಯಿಂದ ಹಿಡಿದು ಅಲ್ಲಿ ಯಾವುದೇ ಸ್ವಚ್ಛತೆ ಇರಲಿ, ಹಳ್ಳಿಯ ನಮ್ಮೂರಿನ ನಾರೋಳಿಯಿಂದ ಗುಡಿಯಂಕಟ್ಟಿಗೆವರೆಗೆ ಅದು ನವಲುಗುಂದ ವ್ಯಾಪ್ತಿಯಲ್ಲಿ ಬರುತ್ತದೆ. ಇದರಿಂದ 10 ದಿನದಲ್ಲಿ ಬರುವಂಥ ರಸ್ತೆಗಳನ್ನು ಇವರು ಹೋಗಿ ಕೋನರೆಡ್ಡಿ ಮುಖಾಂತರ, MLAಗಳ ಮುಖಾಂತರ, ಅಧಿಕಾರಿಗಳ ಮುಖಾಂತರ ಹೋಗಿ ಅದನ್ನು ಅವ್ರಿಗೆ ನಮ್ಮ ಊರಿನ ಗ್ರಾಮಸ್ಥರ ಒಂದಿಷ್ಟು ಕೆಲವಷ್ಟು ಮಂದಿಗಳನ್ನು ತೊಗೊಂಡು ಆರೋಳಿಯವರ ಮಂದಿಗಳನ್ನು ತೊಗೊಂಡು ಹೋಗಿ ಅಲ್ಲಿ ಅವ್ರಿಗೆ ಮನವಿ ಸಾಕಷ್ಟುಗಳನ್ನು ಮನವಿ ಕೊಟ್ಟು ಅದೊಂದು ರಸ್ತೆಯನ್ನು ಹಿಂದೆ ಯಾರೂ ಮಾಡಿದ್ದಿಲ್ಲ, MLAಗಳು ಮಾಡಿದ್ದಿಲ್ಲ. ಸಾಕಷ್ಟು ಅದು ಆಕತ್ತೆಯೋ ಇಲ್ಲೋ ಅಂತ ಗೊತ್ತಿದ್ದಿಲ್ಲ. ನಮ್ಮ ಮಾಲುಗಳನ್ನು ರೈತರ ಬರುವಂಥ ಹುಬ್ಬಳ್ಳಿ ಹೋಗಕ್ಕೆ ನಮಗೆ ದಾರಿ ಮಾಡಿಕೊಟ್ಟಂಥ ಪ್ರಪ್ರಥಮವಾದ ಸಾಧನೆ ಅದಾಗಿದೆ. ಹಳ್ಳಿ ಇವರು ರೈತರಾಗಿದ್ದಾರೆ, ಒಬ್ಬ ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಆದಂತಹ ವ್ಯಕ್ತಿಯು. ಒಟ್ಟಿನಲ್ಲಿ ಕೃಷಿಯ ಸಾಧಕ ಬದುಕಿನಲ್ಲಿ ಸಾಧನೆ ಮಾಡುವ ಮೂಲಕ ಈಗಿನ ಯುವ ಪೀಳಿಗೆಗೆ ಆದರ್ಶ ರೈತನಾಗಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ. ರಾಮದುರ್ಗ ತಾಲೂಕಿನ ಹಲಗತ್ತಿ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಕಂಕಣ ಸೂರ್ಯಗ್ರಹಣದ ಬಗ್ಗೆ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡಿದರು. ಹೆಡ್ ಮಾಸ್ಟರ್ ದಾಸ್ ಹಾಗೂ ಶಿಕ್ಷಕ ಖಾಜಿಯವರು ಗ್ರಹಣದ ಆಗುಹೋಗುವಗಳ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದರು. ಭೌಗೋಳಿಕವಾಗಿ ಸೂರ್ಯನು ಬಾಹ್ಯಾಕಾಶದಲ್ಲಿ ಗೋಚರಿಸುವ ಒಂದು ಕಾಯ. ಆದರೆ ಹಿಂದು ಧರ್ಮದ ಪ್ರಕಾರ ಸೂರ್ಯನು ನಮ್ಮ ಬದುಕನ್ನು ಹಸನಾಗಿಸುವ ದೇವ. ಹಾಗಾಗಿ ನಿತ್ಯ ಸೂರ್ಯೋದಯವಾಗುತ್ತಿದ್ದಂತೆ ಸೂರ್ಯನಿಗೆ ನಮಸ್ಕರಿಸುವುದರಿಂದ ದಿನದ ಆರಂಭವನ್ನು ಮಾಡುತ್ತೇವೆ. ನಮ್ಮ ರಕ್ಷಕನಾದ ಸೂರ್ಯನ ಮೇಲೆ ಉಂಟಾಗುವ ಕೆಲವು ಕಾಯಗಳ ಪ್ರಭಾವದಿಂದ ಗ್ರಹಣ ಉಂಟಾಗುವುದು. ಗ್ರಹಣವನ್ನು ಸಾಮಾನ್ಯವಾಗಿ ಸೂತಕ, ಅಶೌಚ, ಅಮಂಗಳ ಎಂದು ಪರಿಗಣಿಸಲಾಗುವುದು.
ಜೀವಕುಲವನ್ನು ಸಂರಕ್ಷಿಸುವ ದೇವನಿಗೆ ಗ್ರಹಣ ಉಂಟಾದರೆ ಆಗ ಪ್ರಕೃತಿಯಲ್ಲಿ ಮಾಲಿನ್ಯ ಉಂಟಾಗುವುದು, ಜೊತೆಗೆ ಅಹಿತಕರ ಘಟನೆಗಳು ಸಂಭವಿಸುತ್ತವೆ. ಗ್ರಹಣದ ಪ್ರಭಾವ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೂ ಗಂಭೀರವಾದ ಪ್ರಭಾವವನ್ನು ಉಂಟು ಮಾಡುವುದು ಎನ್ನಲಾಗುತ್ತದೆ ಎಂದು ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗ್ರಹಣದ ಮಾಹಿತಿಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಬಸವರಾಜ ಬಿಸನಾಳ್, ನ್ಯೂಸ್ ಮೀಡಿಯಾ ಸದಸ್ಯರು ಹಾಗೂ ಭೂಮಂಡಲ ದೀಪ ಪತ್ರಿಕೆಯ ವರದಿಗಾರರು ಹಾಗೂ ಘಟ್ನೂರ್ ಸರ್ ಭಾಗಿಯಾಗಿದ್ದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೋಕಾಕ್ ಫಾಲ್ಸ್ ರೋಡ್ನಲ್ಲಿ ಬ್ರೇಕ್ ಫೇಲ್ ಆಗಿದ್ದ ಕಾರಣ ಬಸ್ ಪಲ್ಟಿಯಾದ ಘಟನೆ ನಡೆದಿದೆ. ಕಣ್ಣೂರಿಂದ ಗೋಕಾಕ್ಗೆ ತೆರಳುತ್ತಿರುವ ಸರ್ಕಾರಿ ಬಸ್ ಪಲ್ಟಿ. ಬಸ್ನ ಬ್ರೇಕ್ ಫೇಲ್ ಆಗಿದ್ದು ಚಾಲಕನ ಚಾಣಕ್ಷತನದಿಂದ ಗುಡ್ಡದ ಕಡೆಗೆ ತಿರುಗಿಸಿದ್ದು ದೊಡ್ಡ ಅನಾಹುತ ಒಂದು ತಪ್ಪಿದೆ. ಚಾಲಕನಿಗೆ ಹಾಗೂ ಕಂಡಕ್ಟರ್ಗಳಿಗೆ ಗಂಭೀರ ಗಾಯವಾಗಿದ್ದು ಚಾಲಕನ ಚಾಣಕ್ಷತನಕ್ಕೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲಾಸ್ಟಿಕ್ ಮುಕ್ತ ಪರಿಸರವನ್ನ ನಿರ್ಮಾಣ ಮಾಡುವ ಮೂಲಕ ಹಾಗೂ ರೈಲ್ವೆ ನಿಲ್ದಾಣದ ಸ್ವಚ್ಛತೆಗೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕ್ಯಾಂಟೀನ್ಗಳು ಹೊಸ ಪ್ರಯೋಗವೊಂದನ್ನು ರೂಢಿಸಿಕೊಂಡಿವೆ. ಏನಿದು ಪ್ರಯೋಗ ಅಂತೀರಾ? ಈ ವರದಿ ನೋಡಿ. ಟೀ ಕುಡಿಯೋಕ್ಕೆ ಸರ್ವೇ ಸಾಮಾನ್ಯವಾಗಿ ಪ್ಲಾಸ್ಟಿಕ್, ಸ್ಟೀಲ್ ಹಾಗೂ ಪೇಪರ್ ಕಪ್ ಬಳಸಲಾಗುತ್ತದೆ. ಆದರೆ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದಲ್ಲಿ ಸಚಿವ ಸುರೇಶ್ ಅಂಗಡಿಯವರ ಸೂಚನೆ ಮೇರೆಗೆ ಮಡಕೆ ಕಪ್ ಬಳಸಲಾಗುತ್ತಿದ್ದು ಪ್ರಯಾಣಿಕರ ಪ್ರಶಂಸೆಗೆ ಪಾತ್ರವಾಗಿದ್ದು, ಗ್ರಾಹಕರು ಚಹಾವನ್ನ ಗ್ಲಾಸ್ ಒಳಗಡೆ ತೆಗೆದುಕೊಂಡು ಹೋಗಿ ಕುಡಿದ ಬಳಿಕ ಎಲ್ಲೆಂದರಲ್ಲಿ ಚೆಲ್ಲುತ್ತಿದ್ದರು. ಆದರೆ ಮಡಕೆ ಕಪ್ ಬಳಕೆಯಿಂದ ಹೊಸ ಪ್ರಯೋಗ ಮಾಡುವ ಮೂಲಕ ಗ್ರಾಹಕರನ್ನು ಸ್ವಚ್ಛತೆ ಕಡೆಗೆ ಪ್ರೇರೇಪಿಸುವಂತಾಗಿದೆ. ಸ್ವಚ್ಛತೆಗೆ ಮಾತ್ರವಲ್ಲದೆ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಸಚಿವರು ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ಶ್ಲಾಘನೀಯ. ಅಲ್ಲದೆ ಮಡಕೆ ಕಪ್ ಬಳಕೆಯಿಂದ ದೇಶೀಯ ಉತ್ಪನ್ನಗಳಿಗೆ ಪ್ರೋತ್ಸಾಹ ದೊರಕುವುದಂತೂ ಕಂಡುಬಂತು. ಕಳೆದ 6 ತಿಂಗಳ ಅವಧಿಯಿಂದ ಪ್ರಾರಂಭಗೊಂಡಿರುವ ಈ ಮಡಕೆ ಕಪ್ ಬಳಕೆ ನಿರ್ಧಾರ ಈಗ ಜನಪ್ರಿಯತೆ ಪಡೆದುಕೊಂಡಿದೆ. ಪ್ಲಾಸ್ಟಿಕ್ ಮುಕ್ತ ಮಾಡಬೇಕೆನ್ನುವ ಸದುದ್ದೇಶದಿಂದ ಸರ್ಕಾರ ಇಂತಹ ನಿರ್ಧಾರ ತೆಗೆದುಕೊಂಡಿದೆ. ಗ್ರಾಹಕರು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ರುಚಿ ಕೂಡ ಚೆನ್ನಾಗಿದೆ. ರೈಲ್ವೆ ಇಲಾಖೆಯಲ್ಲಿ ಆಹಾರದಲ್ಲಿ ಹಲವಾರು ಬದಲಾವಣೆಗಳನ್ನು ತರಲು ರೈಲ್ವೆ ಇಲಾಖೆ ಚಿಂತನೆ ನಡೆಸುತ್ತಿದೆ ಎನ್ನುತ್ತಾರೆ ಕ್ಯಾಂಟೀನಿನ ವ್ಯವಸ್ಥಾಪಕ ಇಸ್ರಾ. ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮ್ಮ ಕ್ಯಾಟರಿಂಗ್ ಕಮಿಷನ್ ಅಲ್ಲಿ ಇದೆ. ಏನಂತ ಮಿನಿಸ್ಟ್ರಿ ಕಡೆಯಿಂದ ಏನಂತ ಕರ್ತಾರೆ, ಇದು ನಮ್ಮ ಇದರಲ್ಲಿ ಪ್ಯಾಸೆಂಜರ್ಗೂ ರೆಕಮೆಂಡ್ ಏನಿದೆ ಸರ್, ಆರೋಗ್ಯ ಚೆನ್ನಾಗಿದೆ ಅವರು ಮತ್ತು ಪ್ಯಾಸೆಂಜರ್ ಏನಂತಾರೆ ಸರ್, ಟೇಸ್ಟು ಚೆನ್ನಾಗಿದೆ ಅಂತ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಪ್ರಾಚೀನ ಕಾಲದ ಚರ್ಚ್ನಲ್ಲಿ ಕ್ರೈಸ್ತ ಸಮುದಾಯದವರಿಂದ ಏಸು ಕ್ರಿಸ್ತನ ಪ್ರಾರ್ಥನೆ ಮಾಡಿ ಏಸುವಿನ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದರು. ಕೇಕ್ ಕತ್ತರಿಸಿ ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಮಾಡಲಾಯಿತು. ಈ ವೇಳೆ ಪ್ರಭು ಏಸುವಿನ ಸಂದೇಶವನ್ನು ಜನರ ಸಭೆಯಲ್ಲಿ ನೀಡಲಾಯಿತು. ನಂತರ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಓದಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಸದಾ ಏಸುವಿನ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ಬೇಡಿಕೊಂಡರು. ಈ ಕಾರ್ಯಕ್ರಮದಲ್ಲಿ ಜಗದೀಶ್ ಹೆಗಡೆ, ಕಿಸನ್ ದಾವನೆ, ವಿವೇಕ್ ದುಪ್ಪದಾಳೆ, ಸಂದೇಶ್ ಸುತಾರ್, ಶಮುವೆಲ್ ಸಕಟ್, ಸಚಿನ್ ಹೆಗಡೆ, ಮನೀಶ್ ಕಾಂಬಳೆ, ನೂರಾರು ಭಕ್ತರು ಚರ್ಚ್ನಲ್ಲಿ ಪಾಲ್ಗೊಂಡು ಪ್ರಾರ್ಥನೆಯನ್ನ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದೂಪದಾಳ ಗ್ರಾಮದ ಕ್ರೈಸ್ತ ಕೇಂದ್ರ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಡ್ಗರ ಸಂಭ್ರಮದಿಂದ ಆಚರಿಸಲಾಯಿತು. ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಚರ್ಚ್ ಅನ್ನ ಅಲಂಕರಿಸಿ ಕ್ರೈಸ್ತ ಬಾಂಧವರು ಸಾಮೂಹಿಕವಾಗಿ ಪ್ರೇಯರ್ ಮಾಡುವ ಕ್ಷಮೆ, ಸಹನೆ, ಪ್ರೀತಿ ಸಹ ಬಾಳ್ವೆಯೇ ಜೀವನದ ಸಂದೇಶ ಸಾರಲು ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದಾನೆ ಎಂದು ಸುವಾರ್ತೆ ಸಾರುವ ಮೂಲಕ ಚರ್ಚ್ನಲ್ಲಿ ಪ್ರಾರ್ಥನೆಯನ್ನ ಮುಗಿದ ಬಳಿಕ ಪರಸ್ಪರ ಒಬ್ಬರಿಗೊಬ್ಬರು ಹಬ್ಬದ ಶುಭಾಶಯಗಳನ್ನು ಕೋರುವುದರ ಮುಖಾಂತರ ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿದರು. ಮಾನವ ಜೀವನದ ಸಂಜೀವಿ ಎಂದೇ ಕರೆಯಲ್ಪಡುವ ತುಳಸಿಯ ದಿನಾಚರಣೆಯನ್ನ ಆಚರಿಸಿದ ಯೋಗ ವೇದಾಂತ ಸೇವಾ ಸಮಿತಿ ಮತ್ತು ಯುವ ಸೇವಾ ಸಂಘ ಬೀದರ್ನವರು ಆಯೋಜಿಸಲಾಗಿತ್ತು. ತುಳಸಿ ಎಲೆಗಳನ್ನು ಪ್ರತಿನಿತ್ಯ ಸುಮಾರು 6 ತಿಂಗಳವರೆಗೆ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ನಂತಹ ಭಯಾನಕ ರೋಗವನ್ನು ಗುಣಪಡಿಸಬಹುದು. ಯೋಗ ವೇದಾಂತ ಸೇವಾ ಸಮಿತಿ ಮುಖ್ಯಸ್ಥರಾದ ಸಂಜು ಕುಮಾರ್ ಅವರು ಇಂದು ಮಾನವನ ಜೀವನದ ಸಂಜೀವಿನಿ ಎಂದು ಕರೆಯಲ್ಪಡುವ ತುಳಸಿ ದಿನಾಚರಣೆಯನ್ನು ಆಚರಿಸಿದ ಯೋಗ ವೇದಾಂತ ಸೇವಾ ಸಮಿತಿ ಮತ್ತು ಯುವ ಸೇವಾ ಸಂಘ ಬೀದರ್ನವರು ಆಯೋಜಿಸಲಾದ ತುಳಸಿ ಪೂಜಾ ಕಾರ್ಯಕ್ರಮದ ನಿಮಿತ್ತ ಸುಮಾರು 5,000 ತುಳಸಿ ಸಸ್ಯಗಳನ್ನು ನಗರದ ಶಾಲೆಗಳಿಗೆ ಉಚಿತವಾಗಿ ವಿತರಿಸಿ ಯೋಗ ವೇದಾಂತ ಸೇವಾ ಸಮಿತಿ ಮುಖ್ಯ
ಮುಖ್ಯಸ್ಥರಾದ ಸಂಜು ಕುಮಾರ್ ಅವರು ಮಾತನಾಡಿ, ದಿನದ 24 ಗಂಟೆಗಳವರೆಗೆ ಆಮ್ಲಜನಕ ನೀಡುವ ಸಸ್ಯವಾಗಿದ್ದು, ಅಲ್ಲದೆ ತನ್ನ ಸುತ್ತಲಿನ ಸುಮಾರು 50 ಅಡಿಗಳವರೆಗೆ ಸಾತ್ವಿಕ ಎನರ್ಜಿ ನೀಡುವ ಏಕೈಕ ಸಸ್ಯ ತುಳಸಿಯಾಗಿದೆ ಎಂದು ಹೇಳಿ, ತುಳಸಿ ಎಲೆಗಳನ್ನ ಪ್ರತಿನಿತ್ಯ ಸುಮಾರು 6 ತಿಂಗಳವರೆಗೆ ಸೇವನೆ ಮಾಡುವುದರಿಂದ ಕ್ಯಾನ್ಸರ್ನಂತಹ ಭಯಾನಕ ರೋಗವನ್ನು ಗುಣಪಡಿಸಬಹುದು ಎಂದು ಹೇಳುತ್ತಾ ತುಳಸಿಯ ಮಹತ್ವವನ್ನು ತಿಳಿಸಿದರು. तुलसी एक ऐसी अद्भुत वनस्पति है जिसमें से 2400 घंटों ओजोन निकलता है. दूसरी वनस्पतियाँ ऑक्सीजन छोड़ती है, लेकिन तुलसी का पौधा 2400 घंटे ओजोन छोड़ता है जिसके पर्यावरण की रक्षा होती है. इतना सारा पोल्यूशन बढ़ रहा है, पोल्यूशन को कंट्रोल करने का मुख्य काम तुलसी से होता है. और तुलसी के अंदर से 50 फीट तक सात्विक एनर्जी निकलती है. घरों में इलेक्ट्रॉनिक सामान होने के कारण घर में निगेटिव एनर्जी बढ़ती है, और एक पौधा अगर तुलसी का हम घर पर लगाएंगे तो 50 फीट तक सात्विक एनर्जी बनती है. इसलिए सभी लोगों को चाहिए कि घर में तुलसी का पौधा लगाए और सात्विक एनर्जी जो इससे निकलता है उसका ज़्यादा से ज़्यादा लाभ लें. अभी स्वामी रामदेव जी ने भी इसके ऊपर बहुत रिसर्च किया है. उन्होंने भी बोला है कि अगर मोबाइल के बैक कवर में अगर तुलसी के पत्ते हम लगाते हैं तो जो भी मोबाइल्स के रेडिएशंस निकलते हैं उन रेडिएशन से हमारी रक्षा होती है. इसलिए सभी लोगों को मेरा आह्वान है कि तुलसी के पत्ते मोबाइल के कवर में रखें और इससे जो रेडिएशन से नुकसान हो रहा है वो रेडिएशन से नुकसान से अपने आप को बचाएँ, अपने बच्चों को बचाएँ. अगर छोटे बच्चे तुलसी के पौधों का 5 पत्ते तोड़ के अगर डेली सेवन करते हैं तो बच्चों का मेमोरी पावर बहुत आश्चर्यजनक रीति से बढ़ता है. कोई बड़े बुजुर्ग लोग जिनको मेमोरी पावर स्मृति शक्ति में कमी लगती है वो डेली 5-7 पत्ते तोड़ के अगर रोज़ खाएंगे सुबह खाली पेट से तो उससे मेमोरी पावर बढ़ता है. अगर जो बच्चे बार बार बीमार पड़ते हैं, जिनको बार बार सर्दी खांसी होता है, जिनको एलर्जी होता है, वो अगर व्यक्ति रोज़ तुलसी के पत्ते खाएंगे 3-4 महीने तक तो उनका एलर्जी होने का खत्म हो जाता है. उनको बार बार सर्दी खांसी भी नहीं होती है. ऐसे अद्भुत औषधीय गुण है तुलसी के. सर्दी खांसी बुखार कई बीमारियों में काम आता है. अमेरिका में तो इसके ऊपर रिसर्च चल रहा है. बड़े बड़े कैंसर के रोगियों में इसके अद्भुत रिजल्ट देखने को मिले हैं. तुलसी के पत्ते 6 महीने तक अगर विधिवत कोई सेवन करता है तो उससे कैंसर जैसी भयानक बीमारी का भी मतलब इलाज हो सकता है. ऐसी अद्भुत अपनी प्रकृति की देन है, अपनी भारतीय संस्कृति की देन है. तो सभी लोग इसका आदर करें, ज़्यादा से ज़्यादा तुलसी के पौधे लगाएं, वातावरण को शुद्ध बनाएं. इस हेतु से प्रतिवर्ष अपने आश्रम की ओर से, संत श्री आश्रम बापू जी के आश्रम की ओर से 25 दिसंबर को तुलसी पूजन दिवस मनाया जाता है. इस साल भी हमने अपनी समिति के सेंटर के बाहर कम से कम मूल्य में लोगों को तुलसी के पौधे हमने उपलब्ध कराए हैं. लगभग 5,000 पौधे हमने स्कूलों में बांटे हैं और आज भी 1,000-2,000 तुलसी का पौधों का हम कम से कम रेट में यहाँ पर वितरण कर रहे हैं. तो सभी जनता को मेरा आह्वान है कि ज़्यादा से ज़्यादा तुलसी के पौधे लगाएं, प्रकृति को बचाएं, वातावरण की रक्षा करें और तुलसी का सेवन करके हम भी स्वस्थ रहें और औरों को भी स्वस्थ बनाने में मदद करें. आपका नाम? मेरा नाम डॉक्टर सुरेंद्र. हम गिदर योगदान सेवा समिति से यहाँ पे अपनी समिति कार्यरत है और उन्हीं के संयुक्त आश्रय से सेवा करें गिदर में हो रहे. ಯುವಸೇನಾ ಸಂಘ ಬಿದರ್ನ ಪ್ರಮುಖರಾದ ಪಂಡಿತ್ ಜಾಧವ್ ಗುರುಜಿ, ಸಿದ್ದು ಮಳಕೇಡ್ ಹಾಗೂ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇಷ್ಟೊತ್ತು ನೀವು ನೋಡಿರೋದು ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.